ಸಮಾಜಮುಖಿ ಸಾಹಿತ್ಯದ ಚಳುವಳಿಕಾರ ಬಸವರಾಜ ಕಟ್ಟಿಮನಿ ಬೆಡಕೆಹಾಳದಲ್ಲಿ ನಡೆದ ವಿಚಾರ ಸಂಕಿರಣದಲ್ಲಿ ಡಾಕ್ಟರ್ ಮರಿಗುದ್ದಿ ಅಭಿಮತ. ಹೌದು, ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರೊಂದಿಗೆ ಹೋರಾಟ ಮಾಡಿ ಜೈಲು ವಾಸವನ್ನ ಅನುಭವಿಸಿ ಪ್ರಗತಿಪರವಾದ ಸಮಾಜಮುಖಿ ಸಾಹಿತ್ಯ ರಚನೆ ಮಾಡಿದವರು ಡಾಕ್ಟರ್ ಬಸವರಾಜ ಕಟ್ಟಿಮನಿ ಎಂದು ಸಂಕೇಶ್ವರದ ಖ್ಯಾತ ಸಾಹಿತಿಗಳಾದ ಪ್ರೊಫೆಸರ್ ಗುರುಪಾದ್ ಮರಿಗುದ್ದಿ ತಿಳಿಸಿದರು. ಅವರು ನಿಪ್ಪಾಣಿ ತಾಲೂಕಿನ ಬೆಡಕೆಹಾಳದಲ್ಲಿ ಕರ್ನಾಟಕ ಸರ್ಕಾರ ಬಸವರಾಜ ಕಟ್ಟಿಮನಿ ಪ್ರತಿಷ್ಠಾನ ಬೆಳಗಾವಿ ಮತ್ತು ಬೆಡಕೆಹಾಳದ ಲಟ್ಟೆ ಶಿಕ್ಷಣ ಸಂಸ್ಥೆಯ ಶ್ರೀಮತಿ ಕುಸುಮಾವತಿ ಮಿರ್ಜಿ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ಐಕ್ಯುಎಸಿ ಮತ್ತು ಕನ್ನಡ ವಿಭಾಗದ ಸಹಯೋಗದೊಂದಿಗೆ ಆಯೋಜಿಸಲಾಗಿದ್ದ ಬಸವರಾಜ ಕಟ್ಟಿಮನಿ ಸಾಹಿತ್ಯಿಕ ಅನುಸಂಧಾನ ಎಂಬ ಒಂದು ದಿನದ ರಾಜ್ಯಮಟ್ಟದ ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಬಸವರಾಜ ಕಟ್ಟಿಮನಿ ಅವರು ಕನ್ನಡ ಪ್ರಗತಿಶೀಲ ಸಾಹಿತ್ಯದ ಚಳುವಳಿಯ ನೇತಾರರು, ಸಾಮಾಜಿಕ ಮತ್ತು ಚಳುವಳಿಯ ಪ್ರಗತಿಶೀಲ ಚಿಂತನೆಯ ರೂಪಾರಿಗಳು. ಇವರ ಸಾಹಿತ್ಯವು ಜನಸಾಹಿತ್ಯವಾಗಿತ್ತು. ಬಡವರ ಬಗೆಗೆ, ಕೂಲಿ ಕಾರ್ಮಿಕರ, ಮಹಿಳೆಯರ, ಅನಾಥರ, ಶ್ರಮಿಕ ವರ್ಗವನ್ನು ಪ್ರತಿನಿಧಿಸುವ ಸಾಹಿತ್ಯವನ್ನು ರಚನೆ ಮಾಡಿದವರು ಇವರು. ವರ್ಣ ವ್ಯವಸ್ಥೆಯನ್ನು, ಜಾತಿ ವ್ಯವಸ್ಥೆಯನ್ನು ಇವರು ವಿರೋಧಿಸುತ್ತಿದ್ದರು. ಸ್ವಾತಂತ್ರ್ಯ ಚಳುವಳಿಯಲ್ಲಿ ನೇರವಾಗಿ ಭಾಗವಹಿಸಿ ಬೆಳಗಾವಿಯ ಹಿಂಡಲ್ಗಾ ಜೈಲಿನಲ್ಲಿ ಸೆರೆಮನೆ ವಾಸವನ್ನು ಅನುಭವಿಸಿದವರು. ಇವರ ಕಾದಂಬರಿ ಮತ್ತು ಕಥೆಗಳು ಸಾಮಾಜಿಕ ಅಸಮಾನತೆಯನ್ನು ಹೋಗಲಾಡಿಸಿ ಸಮಾನತೆಗಾಗಿ ಮಿಡಿಯುವ ಪ್ರಾಣ ಮಿತ್ರಗಳಾಗಿವೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಪ್ರತಿಷ್ಠಾನದ ಸದಸ್ಯ ಸಂಚಾಲಕರಾದ ಬಾಳಾಸಾಹೇಬ್ ಲೋಕಾಪುರ್ ಅವರು, ನಮ್ಮ ವಿದ್ಯಾರ್ಥಿಗಳು ಓದುವುದರ ಕಡೆಗೆ ಹೆಚ್ಚು ಗಮನ ಹರಿಸಬೇಕು, ಕನ್ನಡ ಸಾಹಿತ್ಯವು ಅಗಾಧವಾಗಿ ಬೆಳೆದಿದೆ, ಈ ನಿಟ್ಟಿನಲ್ಲಿ ಬಸವರಾಜ ಕಟ್ಟಿಮನಿ ಅವರ ಕಥಾ ಸಾಹಿತ್ಯವನ್ನು ಅಭ್ಯಾಸ ಮಾಡುವುದರ ಮೂಲಕ ಗ್ರಾಮೀಣ ಬದುಕಿನ ಚಿತ್ರಣವನ್ನು ತಿಳಿದುಕೊಳ್ಳಲು ಸಹಾಯಕವಾಗುತ್ತದೆ ಎಂದು ವಿದ್ಯಾರ್ಥಿಗಳಿಗೆ ಪ್ರೇರಣೆಯ ಮಾತುಗಳನ್ನಾಡಿದರು. ಇದೇ ವೇಳೆ ಗೋಷ್ಠಿಯೊಂದರಲ್ಲಿ ಡಾಕ್ಟರ್ ಸುರೇಶ್ ಹನಗಂಡಿ ಅಜ್ಞಾತವಾಸಿ ಕಥೆಯನ್ನ ಕುರಿತು ವಿಮರ್ಶಿಸಿದ್ರು. ಹಿರಿಯ ವಿದ್ವಾಂಸ ವಿಮರ್ಶಕರಾದ ಡಾಕ್ಟರ್ ವಿಎಸ್ ಮಾಳಿ ಅವರು ಗಿರಿಜಾ ಕಂಡ ಸಿನಿಮಾ ಎಂಬ ಕಥೆಯನ್ನು ಪ್ರಾಯೋಗಿಕತೆಯಲ್ಲಿ ಚರ್ಚಿಸಿದ್ರು. ಗೋಷ್ಠಿ ಎರಡರಲ್ಲಿ ಬಸವರಾಜ ಕಟ್ಟಿಮನಿ ಅವರ ಕಥೆಗಳ ಓದು ಮತ್ತು ಚರ್ಚೆ ಸಂವಾದ ನಡೆಯಿತು. ಈ ಸಂವಾದ ಕಾರ್ಯಕ್ರಮಕ್ಕೆ ಪ್ರೊಫೆಸರ್ ಝೇರೆ ಅವರು ಚಾಲನೆ ನೀಡಿದ್ರು. ನಂತರ ಕೀರ್ತಿ ಕಾಂಬಳೆ, ಧನುಶ್ರೀ ಚೌಗಲೆ, ಸ್ಫೂರ್ತಿ ಬೆಲ್ಲದ್, ದಿವ್ಯಾ ಪಾಟೀಲ್ ಕಥೆಗಳನ್ನು ಓದಿ ಸಂವಾದ ನಡೆಸಿದ್ರು. ಹಿರಿಯ ಸಾಹಿತಿ ಪ್ರೊಫೆಸರ್ ಸಿದ್ದನೌತ್ ನಾಳ್ ಅಧ್ಯಕ್ಷತೆ ವಹಿಸಿದ್ದರು. ಸಮಾರೋಪ ಸಮಾರಂಭದಲ್ಲಿ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಕಿರಣ್ ಬಿ ಚೌಗುಲೆ ಅಧ್ಯಕ್ಷತೆ ವಹಿಸಿದ್ದರು. ಐಕ್ಯುಎಸಿ ಸಂಯೋಜಕರಾದ ಡಾಕ್ಟರ್ ಮಹಾದೇವ್ ಮೊಕ್ಕಾಶಿ, ಪ್ರತಿಷ್ಠಾನದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಹಿರೇಮಠ್, ಸ್ಥಳೀಯ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾದ ಶ್ರೀ ಜಯಕುಮಾರ್ ಖೋತ್, ಪ್ರೊಫೆಸರ್ ಜಿಎಸ್ ಸುತಾರ್, ಬುರುಡ್ ದೇಸಾಯಿ, ಚಿತ್ರಗಾರ್ ಪ್ರೊಫೆಸರ್ ಮಾದಿಗ್, ಡಾಕ್ಟರ್ ಸವದಿ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಹೊಂಬಯ್ಯ ಹೊನ್ನಲಗೆರೆ ಎಲ್ಲರನ್ನು ಸ್ವಾಗತಿಸಿದ್ರು. ಪ್ರೊಫೆಸರ್ ಅರ್ಚನಾ ಚೌಗುಲೆ ಕಾರ್ಯಕ್ರಮ ನಿರೂಪಿಸಿದ್ರು. ಕೊನೆಗೆ ಪ್ರೊಫೆಸರ್ ಮಲ್ಲಿಕಾ ವಂದಿಸಿದ್ರು. ಬರಹಗಳನ್ನು ಕೈಕೊಂಡ್ರು, ಅದಕ್ಕೆ ನಾವು ಪ್ರಗತಿಶೀಲ ಸಾಹಿತ್ಯ ಅಂತ ಕರಿತೀವಿ. ಈ ಪ್ರಗತಿಶೀಲ ಸಾಹಿತ್ಯದ ನಿರ್ಮಾಣದಲ್ಲಿ ಭಾರತದ್ದೇ ಒಂದು ವಿಶಿಷ್ಟವಾದ ಪಾತ್ರ ಅದ. ಇನ್ನು ಯುರೋಪ್ ಖಂಡದಲ್ಲಿ ಈ ಪ್ರೋಗ್ರೆಸಿವ್ ಲಿಟ್ರೇಚರ್ ಅನ್ನೋದಕ್ಕೆ ಒಂದು ಆಕಾರ ಬರುವ ಪೂರ್ವದಲ್ಲಿ ಭಾರತೀಯ ಲೇಖಕರೇ ಹೋಗಿ ಕಟ್ಟಿದಂಥ ಒಂದು ಸಂಸ್ಥೆ ಯುರೋಪದಲ್ಲಿ ಇದು. ಅದರ ಒಂದು ಬಳಿಯಾಗಿ ಬಂದಿರೋದು ಕನ್ನಡ ಪ್ರಗತಿಶೀಲ ಸಾಹಿತ್ಯ ಇಷ್ಟೇ. ನಿಮಗೆಲ್ಲ ಗೊತ್ತದ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸ್ವಲ್ಪ ಸ್ವಲ್ಪ ಇತಿಹಾಸದ ಅಂಶಗಳನ್ನು ಓದಿರ್ತೀವಿ. ಒಂದು ನಾವು ಇತಿಹಾಸದಲ್ಲಿ ಮೇಲಿಂದ ಮೇಲೆ ಕೇಳ್ತೀವಿ, ಏನು ಫ್ರಾನ್ಸ್ ಕ್ರಾಂತಿ, ಫ್ರೆಂಚ್ ರೆವಲ್ಯೂಷನ್. ಈ ಫ್ರಾನ್ಸ್ ಕ್ರಾಂತಿಯ ಮುಖ್ಯವಾದಂಥ ಕಾರಣ ಏನು ಅಂತಂದರೆ, ಫ್ರಾನ್ಸ್ ದೇಶದಲ್ಲಿ ಆಗಿರುವ ಸಾಮಾಜಿಕ ಮತ್ತು ಆರ್ಥಿಕ ವಿಷಮತೆಯ ಕಾರಣವಾಗಿ ಸುಮಾರು 40-50 ವರ್ಷಗಳ ಕಾಲ ಒಂದು ಸುದೀರ್ಘವಾದ ಸಂಘರ್ಷ ನಡೀತಾರೆ. ನಿಮ್ಗೆ ಗೊತ್ತಿರಬೇಕು, 18ನೇ ಶತಮಾನದ 2ನೇ 3ನೇ ದಶಕದಿಂದ ಹಿಡಿದು ಸುಮಾರು 1730-1790 ರಾಜನಿಗೂ ಮತ್ತು ಪ್ರಜೆಗಳಿಗೂ ಒಂದು ದೊಡ್ಡ ಹೋರಾಟ ಇರ್ತಾರೆ. ಯಾಕೆ ಅಂತಂದರೆ, ರಾಜ ಮತ್ತು ಅವನ ಮಂತ್ರಿಮಂಡಲ ಸಚಿವರು ಸಾಮಂತರು ಅವರಿಗೆ ಬೇಕಾದವರು ಮಿಲಿಟರಿ ಅಧಿಕಾರಿಗಳು ಭಾಳ ಸಂಪತ್ತನ್ನು ಗಳಿಸಿದ್ರು, ಕೃಷಿಕರು ಮತ್ತು ಕೂಲಿಕಾರರು ತುಂಬ ಬಡವರಾಗ್ತಾ ಇದ್ರು. ಆವಾಗ ಸಾಮಾಜಿಕವಾದ ವಿಷಮತೆ ಈ ರೀತಿ ಕ್ರಿಯೇಟ್ ಆಯ್ತಲ್ಲ, ಮುಂದೆ 16ನೇ ಲೂಯಿ ಅಂತಕ್ಕಂಥವನ್ನ ಪ್ರಜೆಗಳು ಹೊಡೆದು ಕೊಂಡು ಹಾಕಬೇಕು, ಅದಕ್ಕೆ ನಾವು ಫ್ರಾನ್ಸ್ ಕ್ರಾಂತಿ ಅಂತ ಕರಿತೀವಿ. ಆ ವಿಷಮತೆಯ ಬೀಜಗಳ ಆ ರಾಜನ ಕೊಲೆಗೆ ಕಾರಣ ಆಯಿತು. ಹಾಗಾಗಿ ಅವಾಗೇನು ಫ್ರೆಂಚ್ ಕ್ರಾಂತಿ ಆಯ್ತಲ್ಲ, ಅದೇ ಮುಂದೆ ಡೆಮಾಕ್ರಸಿ ಹುಟ್ಟೋದಕ್ಕೆ ಕಾರಣ ಆಯಿತು. ಅಲ್ಲಿವರೆಗೆ ಅದರ ಕಾನ್ಸೆಪ್ಟ್ ಯುರೋಪ್ ಖಂಡದಲ್ಲೂ ಇರಲಿಲ್ಲ. ಜನರಿಂದ
ನವೋದಯ ಸಾಹಿತ್ಯದಲ್ಲಿ ಕುವೆಂಪು ಅವರು ಎಷ್ಟು ಪ್ರಮುಖರು ಹಾಗೆ ಪ್ರಗತಿಶೀಲ ಸಾಹಿತ್ಯದಲ್ಲಿ ನಮ್ಮವರೇ ಆದ ಅದರಲ್ಲಿ ಗೋಕಾಕ್ ಬಾಲವರಾದ ಬಸವರಾಜ್ ಕಟ್ಟಿಮನಿಯವರು ಪ್ರಮುಖರಾಗಿದ್ದಾರೆ ಇವರು ಕಾದಂಬರಿಕಾರರು ಬಹಳ ಹೆಸರು ಮಾಡಿದವರು ಸ್ವಾತಂತ್ರ್ಯ ಹೋರಾಟಗಾರರು ಹೋರಾಟ ಮಾಡಿ ಬೆಳಗಾಂ ಹಿಂದಳಗಾ ಜೈಲಿನಲ್ಲಿ ಜರ್ಮನಿ ವಾಸವನ್ನು ಅನುಭವಿಸಿದವರು ಜೈಲಿನಲ್ಲಿದ್ದು ಒಂದೇ ಸಾಹಿತ್ಯ ರಚನೆ ಮಾಡಿ ಪ್ರಮುಖ ಸಾಹಿತಿಯಾಗಿದ್ದರು ಇದಲ್ಲದೆ ಹತ್ತು ಕಥಾ ಸಂಕಲ್ಪಗಳನ್ನು ರಚನೆ ಮಾಡಿದವರು ಇವರ ಕಥೆಗಳಲ್ಲಿ ಸಾಮಾಜಿಕ ವ್ಯವಸ್ಥೆಯ ಚಿತ್ರಣಗಳನ್ನು ಚೆನ್ನಾಗಿ ಕಟ್ಟಿಕೊಂಡಿದ್ದಾರೆ ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಹಾಗೂ ಗ್ರಾಮೀಣ ಬದುಕಿನ ಚಿತ್ರೀಕರಣದಲ್ಲಿ ಕಟ್ಟಿಕೊಟ್ಟಿರುವ ಕಟ್ಟಿಮನಿಯವರ ಕಥೆಗಳನ್ನು ಕುರಿತು ನಮ್ಮ ವಿದ್ಯಾರ್ಥಿನಿಯರು ಇಲ್ಲಿ ಮಾತನಾಡುತ್ತಿರುವರು ನನಗೆ ಸಂತೋಷ ತಂದಿದೆ ಹೀಗೆ ನಮ್ಮ ವಿದ್ಯಾಲಯದಲ್ಲಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.